ನೆಲ್ಮಂಗ್ಲ ಸಿವಿಲ್ ಕೋರ್ಟ್ ಹತ್ರನ ನಾಲ್ಕು ಎಕ್ರೆಯಲ್ಲಿ ಮಾಡಿದ್ದಾರೆ ಟೋಟಲು ಎಂಬತ್ತು ಸೈಟ್ಗಳೇನೋ ಇದ್ದಾವೆ ಅದರಲ್ಲಿ ಆಲ್ರೆಡಿ ಇಪ್ಪತ್ತು ಸೈಟ್ ಸೋಲ್ಡ್ ಆಗಿದೆ ಇನ್ನು ಅರವತ್ತು ಸೈಟ್ ಏನೋ ಅಷ್ಟೇ ಡಿ ಸಿ ಕನ್ವರ್ಷನ್ ಸೈಟ್ಗಳು ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆಯಂತೆ ಹಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎಂ ವಿ ಪಿ ಮಾತಾಡ್ತಾ ಇದ್ದೀನಿ ಮತ್ತೊಮ್ಮೆ ಎಂ ವಿ ಪಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರು ಇವತ್ತು ಬೆಂಗಳೂರಿನ ನೆಲಮಂಗ್ಲ ಹತ್ರ ಸೊಂಡೇಕೆಕೊಪ್ಪ ರೋಡ್ ಗೊತ್ತಿಲ್ಲ ಹೇಳಿ ಸೊಂಡೆಕೊಪ್ಪ ರೋಡಲ್ಲಿ ತುಂಬ ಡಿಮ್ಯಾಂಡ್ ಲೇಔಟ್ ಗಳು ಇದಾವೆ ಆ ಲೇಔಟ್ ಅಲ್ಲಿ ನಾನು ಬಂದಿರತಕ್ಕಂಥದ್ದು ಉಲೆಗೌಡ್ನಳ್ಳಿ ಹತ್ರ ಇರ್ತಕ್ಕಂತ ಲೇಔಟ್ ಸುಮಾರು ಎಷ್ಟು ಎಕರಲ್ಲಿ ಮಾಡಿದ್ದಾರೆ ಎಷ್ಟು ಸೈಟ್ಗಳು ಬರುತ್ತೆ ಯಾವ ಕಾತ ಬರುತ್ತೆ ಏನು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಜನಪ್ರಿಯ ಪ್ರಾಪರ್ಟೀಸ್ ಕಡೆಯಿಂದ ಶೈಲೇಶ್ ಅವರು ನಮ್ಜಾ ಜಾಯಿನ್ ಆಗ್ತಾರೆ ಏನ್ ಬರುತ್ತೆ ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ ಎಷ್ಟು ನಿಯರ್ ಆಗುತ್ತೆ ಡೆವಲಪ್ಮೆಂಟ್ಸ್ ಏನು ನಿಯರ್ ಬೈ ಯಾವ್ಯಾವ ಆಕ್ಸೆಸ್ ಇದೆ ಪ್ರತಿಯೊಂದು ಡೀಟೇಲ್ಸ್ ನ ಕಲೆಕ್ಟ್ ಆಗಿದ್ದೀನಿ ಮೊದಲನೇ ಸಾರಿ ಜನಪ್ರಿಯ ಪ್ರಾಪರ್ಟೀಸ್ ನಮ್ಮ ಎಂ ತೋರಿಸ್ತಾ ಇದ್ದೀವಿ ಮೊದಲನೇ ಸಾರಿ ಲೇಔಟ್ ಮೊದಲನೇ ಸಾರಿ ನಿಮ್ಮ ಸಂಸ್ಥೆ ಹೌದು ಇದೆಲ್ಲ ಎಷ್ಟು ಎಕರೆ ಬರುತ್ತೆ ಎಷ್ಟು ಸೈಟ್ ಗಳು ಬರುತ್ತೆ ಯಾವ್ಯಾವ ಡೈಮೆನ್ಷನ್ ಬರುತ್ತೆ ಅದೆಲ್ಲಾದ್ರೂ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನಿಮ್ಮ ಜನಪ್ರಿಯ ಪ್ರಾಪರ್ಟಿ ಸಂಸ್ಥೆ ಬಗ್ಗೆ ತಿಳಿಸ್ಕೊಟ್ಬಿಡಿ ನಮ್ಮ ಜನಗಳಿಗೆ ಜನಪ್ರಿಯ ಪ್ರಾಪರ್ಟೀಸ್ ಬಂದು ಆಲ್ರೆಡಿ ಸೆವೆನ್ ಇಯರ್ಸ್ ಇಂದ ಇದೆ ಆಲ್ಮೋಸ್ಟ್ ನಾವು ಒಂದು ಏಳರಿಂದ ಎಂಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೀವಿ ಇದು ಅನ್ನಪೂರ್ಣೇಶ್ವರಿ ಲೇಔಟ್ ಅಂತ ಇದನ್ನ ನಾವು ರೆಫರೆನ್ಸ್ ಮೇಲೆ ಕೊಡ್ಬೋದಿತ್ತು ನಾವು ನಿಮ್ಮ ಎಮ್ ಪಿ ಇದು ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ನೋಡಿದ್ವಿ ಬೇಗ ರೀಚ್ ಆಗ್ಲಿ ಅಂದ್ಬಿಟ್ಟು ನಾವು ನಿಮ್ಗೆ ಕರೆಸಿ ತೋರಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಓಕೆ ಓಕೆ ಟೋಟಲ್ ಏಳು ವರ್ಷದಿಂದ ನಿಮ್ಮ ಸಂಸ್ಥೆ ನಡೆಸ್ಕೊಂತ ಬರ್ತಾ ಇದೀರಾ ಹೌದು ಇದು ಎಷ್ಟನೇ ಪ್ರಾಜೆಕ್ಟ್ ಈಗ ಸರಿ ಎಂಟನೇ ಪ್ರಾಜೆಕ್ಟ್ ಎಂಟನೇ ಪ್ರಾಜೆಕ್ಟ್ ಏಳು ಪ್ರಾಜೆಕ್ಟ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಆಲ್ರೆಡಿ ತುಂಬಾ ಮನೆಗಳು ಕೂಡ ಆಗಿದೆ ಕಸ್ಟಮರ್ಸ್ ನೆಮ್ಮದಿಲು ಕೂಡ ಇದಾರೆ ಸೂಪರ್ ಸರ್ ಇದು ಕೂಡ ಒಳ್ಳೇದಾಗ್ಲಿ ಚೆನ್ನಾಗಾಗ್ಲಿ ಅಂತ ಹೇಳ್ತಿದೀನಿ ಅದೇ ತರ ನಿಮ್ ಡೀಟೇಲ್ಸ್ ಕೂಡ ಚೆನ್ನಾಗಿರ್ಲಿ ಪ್ರೈಸ್ ಆಗ್ಲಿ ಲೊಕೇಶನ್ ಆಗ್ಲಿ ಜನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಿಮ್ಗೆ ಆಲ್ರೆಡಿ ರೆಫರೆನ್ಸ್ ಇರೋದ್ರಿಂದ ಇದು ಮಾರದೇನ್ ದೊಡ್ಡ ವಿಚಾರ ಅಲ್ಲ ಹೌದು ಬಟ್ ಏನಂದ್ರೆ ಆದ್ರೂ ಹೊಸ ಕಸ್ಟಮರ್ಸ್ ಗೆ ರೀಚ್ ಆಗೋದಕ್ಕ ಉದ್ದೇಶಕ್ಕೋಸ್ಕರ ತೋರಿಸ್ತಾ ಇದ್ರ ಒಳ್ಳೇದಾಗ್ಲಿ ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ನಾವು ತಿಳ್ಕೋಣ ಸುಮಾರು ಎಷ್ಟು ಎಕರೆ ಮಾಡಿರ್ತಕ್ಕಂಥ ಲೇಔಟ್ ಸರ್ ಇದು ಸರ್ ಟೋಟಲ್ ನಾಲ್ಕು ಎಕರೆ ಪ್ರಾಜೆಕ್ಟ್ ಇದು ಅರೌಂಡ್ ಏಯ್ಟಿ ಸೈಟ್ಸ್ ಮಾಡಿದೀವಿ ಎಷ್ಟೋ ನಾಲ್ಕು ಎಕರೆ ಸೈಟ್ ಗಳನ್ನ ಮಾಡಿದೀರಾ ಹೌದು ಸರ್ ಯಾವ ಯಾವ ಡೈಮೆನ್ಶನ್ ಇದೆ ಸರ್ ಟ್ವೆಂಟಿ ಇದೆ ತರ್ಟಿ ತರ್ಟಿ ಇದೆ ಟ್ವೆಂಟಿ ಇದೆ ತರ್ಟಿ ಫಾರ್ಟಿ ಇದೆ ತರ್ಟಿ ಫಿಫ್ಟಿ ಇದೆ ಟ್ವೆಂಟಿ ತರ್ಟಿ ತರ್ಟಿ ಫಾರ್ಟಿ ಹೌದು ತರ್ಟಿ ಫಿಫ್ಟಿ ಹೌದು ಮತ್ತೆ ತರ್ಟಿ ಬೈ ತರ್ಟಿ ತರ್ಟಿ ಟ್ವೆಂಟಿ ಬೈ ಫಾರ್ಟಿ ಎಲ್ಲ ತರ ಡೈಮೆನ್ಶನ್ ಸೈಟ್ ಗಳು ಇದೆ ಹಾಫ್ ಸೈಟ್ ಇದೆ ಫುಲ್ ಸೈಟ್ ಇದೆ ಮುಕ್ಕಾಲ್ ಸೈಟ್ ಇದೆ ಹೌದು ಸರ್ ಅಲ್ವಾ ಸರ್ ಡಬಲ್ ಸೈಟ್ ಬೇಕಾ ಅದು ಕೂಡ ರೆಡಿ ಅದು ಕೂಡ ಇಷ್ಟೆಲ್ಲ ಇದೆ ಹೌದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸೊಂಡೆಕೊಪ್ಪ ರೋಡ್ ಅಲ್ಲಿ ಸರ್ ಇಲ್ಲಿ ಉಲ್ಲೇಗೌಡ್ನಳ್ಳಿ ಅಂತ ವಿಲೇಜ್ ಬಂದಿದ್ದು ವಿಲೇಜ್ ಅಟ್ಯಾಚ್ ಆದಂಗೆ ಪ್ರಾಜೆಕ್ಟ್ ಇದೆ ಸರ್ ಈಗೇನು ವಿಲೇಜ್ ನೋಡಿ ಬ್ಯಾಕ್ ಸೈಡ್ ನೋಡ್ತಾ ಇದೀರಲ್ಲ ಅದೇ ಉಲ್ಲೇಗೌಡ್ನಳ್ಳಿ ವಿಲೇಜ್ ಸೊಂಡೆಕಪ್ಪ ರೋಡ್ ಅದೇನು ಕೋರ್ಟ್ ಇದೆಯೋ ಕೋರ್ಟ್ ಇಂದ ಸ್ಟ್ರೈಟ್ ಆಗಿ ಬಂದ್ರೆ ಆ ಲೆಫ್ಟ್ ಸೈಡ್ ಅಲ್ಲೇ ಉಲ್ಲೇಗೌಡ್ನಳ್ಳಿ ಬರುತ್ತೆ ಉಲ್ಲೇಗೌಡ್ನಳ್ಳಿ ಅಲ್ಲೇ ಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು ಇಲ್ಲೇಟ್ ಹೌದು ಸರ್ ಅಲ್ವಾ ಸರ್ ಹೌದು ಸುಮಾರು ನಾಲ್ಕು ಎಕರೆ ಎಂಬತ್ ಸೈಟ್ ಇದೆ ಹೌದು ಎಲ್ಲಾ ತರ ಡೈಮೆ ಟ್ವೆಂಟಿ ಸೈಟ್ಸ್ ಕಂಪ್ಲೀಟ್ ಆಗಿದೆ ಇನ್ನು ಅರವತ್ತು ಸೈಟ್ ಪ್ರೆಸೆಂಟ್ ಇದೆ ಸರ್ ಇನ್ನೊಂದು ಸೈಟ್ ಸೈಟ್ಗಳು ಮಾತ್ರ ಇರ್ತಕ್ಕಂಥ ಯಾವ್ದು ಬರುತ್ತೆ ಲೇಔಟ್ ಇದು ಸರ್ ಅನ್ಪೂರ್ಣೇಶ್ವರಿ ಲೇಔಟ್ ಅಂತ ಇದು ನೆಲ್ಮಂಗ್ಲ ಇಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಪ್ರಾಜೆಕ್ಟ್ ಇದು ಡಿಸಿ ಕನ್ವರ್ಷನ್ ಡಿ ಸಿ ಕನ್ವರ್ಷನ್ ಆಗಿದೆ

ಇನ್ ತಾರೋಡ್ ಮಾತ್ರ ಪೆಂಡಿಂಗ್ ಇದೆ ತಾರೋಡ್ ಮತ್ತೆ ಎಲೆಕ್ಟ್ರಿ ಅದು ಟ್ರೀ ಗಾರ್ಡ್ಸ್ ಮಾತ್ರ ಪೆಂಡಿಂಗ್ ಇದೆ ಸರ್ ಓಕೆ ನೋಡಿ ಸ್ನೇಹಿತರೆ ಅದಕ್ಕೋಸ್ಕರ ಮಿಷಿನ್ ಇಲ್ಲೂ ಕೂಡ ಸ್ಟಾಪ್ ಮಾಡಿಸಿದ್ರು ವೀಡಿಯೋದಲ್ಲಿ ಆಡಿಯೋ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಸರ್ ಈ ತಾರೊಂದು ಪೆಂಡಿಂಗ್ ಇದೆಯಲ್ಲ ಸರ್ ಹೌದು ವೈಬ್ರೇಟರ್ ಹಾಕ್ಬಿಟ್ಟು ಕ್ವಾಲಿಟಿ ಕೊಡ್ತಾ ಇದೀರಾ ಹಂಡ್ರೆಡ್ ಪರ್ಸೆಂಟ್ ನಮ್ದು ಯಾವ್ದೇ ಔಟ್ ಮಾಡಿದ್ರು ತುಂಬಾ ಕ್ವಾಲಿಟಿ ಕೊಡ್ತೀವಿ ಅಲ್ವಾ ನಿಮಗೆ ಮುಂದೆ ಗೊತ್ತಾಗುತ್ತೆ ಸರ್ ಸ್ಟೆಪ್ ಡ್ರೈನೇಜ್ ಕೊಟ್ಟಿದ್ದೀರಾ ಸೈಟ್ ನಂಬರ್ ಮಾಡಿದಿರಾ ಸೈಟ್ ಮಾರ್ಕೇಶನ್ ಕೊಟ್ಟಿದ್ದೀರಾ ವಾಟರ್ ಫೆಸಿಲಿಟೀಸು ಕೊಟ್ಟಿದ್ದೀರಾ ಹೌದು ಅಲ್ವಾ ಸರ್ ತಾರೊಂದು ಪೆಂಡಿಂಗ್ ಇನ್ನು ಎಷ್ಟು ದಿನದಲ್ಲಿ ಮಾಡಿಸ್ಕೊಡ್ತೀರ ಹೇಳಿ ಸರ್ ವಿತ್ ಇನ್ ಟೆನ್ ಟು ಫಿಫ್ಟೀನ್ ಡೇಸ್ ಅಲ್ಲಿ ತಾರೋಡ್ ಕಂಪ್ಲೀಟ್ ಆಗುತ್ತೆ ಹತ್ತರಿಂದ ಹದಿನೈದು ದಿನದೊಳಗಡೆ ತಾರನ್ನ ಮಾಡಿಸ್ಕೊಡ್ತೀರ ಹೌದು ಅಲ್ವಾ ಸರ್ ಎಷ್ಟು ಫೀಟ್ ರೋಡ್ ಕೊಟ್ಟಿರೋದು ಸರ್ ತರ್ಟಿ ಫೀಟ್ ರೋಡ್ ಇದೆ ನಾವು ಯಾವುದು ಚಿಕ್ಕ ರೋಡ್ಗಳು ಯಾವುದು ಮಾಡ್ಲಿಕ್ಕೆ ಹೋಗಲ್ಲ ಓನ್ಲಿ ತರ್ಟಿ ಫೀಟ್ ಮಾತ್ರ ಇರುತ್ತೆ ತರ್ಟಿ ಫೀಟ್ ಸುಮಾರು ಸ್ನೇಹಿತರೆ ಅಲ್ಲಿ ನೋಡ್ತಾ ಇದ್ರು ಡೆಡ್ ಎಂಡು ಅಲ್ಲಿಂದ ಸೀದಾ ಈ ಡೆಡ್ ಎಂಡ್ ಅಲ್ವಾ ಸರ್ ಹೌದು ಇಲ್ಲಿವರೆಗೂ ಲೇಔಟ್ ಇರ್ತಕ್ಕಂಥದ್ದು ಹೌದು ಸುಮಾರು ಎಂಬತ್ ಸೈಟ್ ಆಲ್ರೆಡಿ ಇಪ್ಪತ್ತು ಹೋಗಿದೆ ಅರವತ್ ಮಾತ್ರ ಅಲ್ವಾ ಸರ್ ಹೌದು ಓಕೆ ಸರ್ ಈಗ ಸುತ್ತಮುತ್ತ ಯಾವ ಏರಿಯಾ ಇಂದ ಆಕ್ಸೆಸ್ ಇದೆ ಇಲ್ಲಿ ಒಟ್ಟಿಗೆ ಸರ್ ಇದು ಮೈನ್ ತುಮಕೂರು ರೋಡ್ಗೆ ನಿಯರ್ ಅರೌಂಡ್ ಫೋರ್ ಕಿಲೋಮೀಟರ್ ಆಗುತ್ತೆ ಎಕ್ಸಾಕ್ಟ್ಲಿ ಫೋರ್ ಕಿಲೋಮೀಟರ್ ಆಗುತ್ತದೆ ಅದೊಂದು ಬಂದು ನೆಲಮಂಗ್ಲಿಂದ ಎಕ್ಸಾಕ್ಟ್ ನಾಲ್ಕು ಕಿಲೋಮೀಟರ್ ಆಗುತ್ತೆ ಮಾಗಡಿ ರೋಡ್ ಕಡೆಯಿಂದಲೂ ಬರ್ಬೋದು ಮಾಗಡಿ ರೋಡ್ ಇಂದ ಒಂದ್ ಹತ್ತು ಕಿಲೋಮೀಟರ್ ಆಗ್ಬೋದು ಹಸನುಕುಂಟೆ ಮೈನ್ ಕೃಷ್ಣಕುಂಡಿಯಿಂದ ಒಂದ್ ಎರಡು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಎಲ್ಲದಕ್ಕೂ ಒಂದು ಪ್ರೈಮ್ ಲೊಕೇಶನ್ ಅಂತ ಹೇಳ್ಬೋದಾ ಹೌದು ಲೇಔಟ್ಸ್ ಇದೆ ಮತ್ತೆ ಸ್ಕೂಲ್ ಕಾಲೇಜಸ್ ಇದೆ ಈಗ ಸೊಂಡಕೊಪ್ಪ ಕೋರ್ಟ್ ಇಂದ ಎಷ್ಟು ದೂರ ಆಗುತ್ತೆ ಒಂದುವರೆ ಕಿಲೋಮೀಟರ್ ಆಗ್ತದೆ ಸೊಗೊಪ್ಪ ರೋಡ್ ಅಲ್ಲಿ ನೆಲ್ಮಂಗಲ ಕೋರ್ಟ್ ಇದೆ ಒಂದೂವರೆ ಕಿಲೋಮೀಟರ್ ಒಂದೂವರೆ ಕಿಲೋಮೀಟರ್ ಏರಿಯಾದಲ್ಲಿ ಈ ಲೇಔಟ್ ಅಲ್ಲಿ ಆಗಿರ್ಬೋದು ಸೈಟ್ ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಿ ಮಾಡ್ತಾರೆ ಯಾರೇ ಆಗಿರ್ಲಿ ಸೈಟ್ ತಗೊತಕ್ಕಂಥ ಆ ಡೆವಲಪ್ಮೆಂಟ್ ಬಗ್ಗೆ ವಿಚಾರಿಸೋದಾದ್ರೆ ಏನೆಲ್ಲ ಡೆವಲಪ್ಮೆಂಟ್ಸ್ ಇದೆ ಡೆವಲಪ್ಮೆಂಟ್ಸ್ ಬಂದು ನೆಲ್ಮಂಗ್ಲಾ ನಿಯರ್ ಇರೋದ್ರಿಂದ ಸ್ಕೂಲು ಕಾಲೇಜಸ್ ಏನು ತೊಂದರೆ ಇಲ್ಲ ಎಲ್ಲ ಹತ್ರನೇ ಇದೆ ಇಲ್ಲಿ ಪಕ್ಕದಲ್ಲೇ ಎಂಬ್ರಾಯ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಅದು ದೊಡ್ಡ ಸ್ಕೂಲ್ ನಿಮ್ಗೆ ಗೊತ್ತಿರೋ ಹಾಗೆ ಬಿಟ್ಟರೆ ಸಿದ್ಧಗಂಗಾ ಸ್ಕೂಲು ಅಂಡ್ ಕಾಲೇಜಸ್ ಇದೆ ಅದು ಕೂಡ ವಾಕಬಲ್ ಡಿಸ್ಟೆನ್ಸ್ ಅಲ್ಲ ಇದೆ ಮತ್ತೆ ಚೌಟ್ರಿ ಆಗ್ಬೋದು ಅದನ್ನು ಕೂಡ ಇದೆ ಮತ್ತೆ ಕೋರ್ಟ್ ಆಗ್ಬೋದು ನೆಲಮಂಗ್ಲದಲ್ಲಿ ಹಾಸ್ಪಿಟಲಿಟೀಸ್ ಆಗ್ಬೋದು ಪ್ರತಿಯೊಂದು ಇದೆ ಓಕೆ ಏನು ಯೂಜಲ್ ನೆಲಮಂಗ್ಲಾ ಸುತ್ತಮುತ್ತ ನಾನು ಲೇಔಟಲ್ಲಿ ಶೂಟ್ ಮಾಡಿದ್ದೀನಿ ಎಲ್ಲ ಕಡೆ ಯೂಸ್ ಮಾಡಿರ್ತಾರೆ ಹರ್ಷ ಹಾಸ್ಪಿಟಲ್ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ನಿಮಗೆ ಈ ಸಿದ್ಧಗಂಗಾ ಇವೆನ್ನೆಲ್ಲ ಹೇಳಿದ್ರು ಇವೆಲ್ಲ ಏನು ಹೇಳಿದ್ರು ಅವೆಲ್ಲ ನಿಯರ್ ಬೈ ಇದೇ ಲೇಔಟ್ಗೂ ಈ ಸೈಟ್ಗೂ ಕೂಡ ನಿಯರ್ ಬೈ ಆಗುತ್ತೆ ಅಂತ ಹೇಳ್ತಾ ಇದ್ದೀರ ಹೌದು ಹೌದು ಅಲ್ವಾ ಸರ್ ಹೌದು ಓಕೆ ಸರ್ ಈಗ ಲೇಔಟ್ನ ಪ್ರೈಸಿಗೆ ಬಂದುಬಿಡಣ ನೀವು ಹೇಳೋ ಪ್ರಕಾರ ಎಲ್ಲ ಥರ ಏನು ಬೇಸಿಕ್ ಕಮ್ಯುನಿಟೀಸ್ ಬೇಕು ಅದೆಲ್ಲ ಕೊಟ್ಟಿದ್ದೀರ ಎಲ್ಲ ಇದೆ ಆಫ್ ಸೈಟ್ ಬೇಕು ಫುಲ್ ಸೈಟ್ ಎಲ್ಲ ಇದೆ ಅಲ್ವಾ ಪ್ರೈಸ್ ಹೇಳೋದಕ್ಕಿಂತ ಮುಂಚೆ ಅಡ್ವಾನ್ಸ್ ಬುಕ್ಕಿಂಗ್ ಎಷ್ಟು ಮಾಡ್ತಾ ಇದ್ದೀರಾ ಸರ್ ಅಡ್ವಾನ್ಸ್ ಬುಕ್ಕಿಂಗು ಹತ್ತು ಸಾವಿರ ಇರುತ್ತೆ ಟೆನ್ ತೌಸಂಡ್ ಇರುತ್ತೆ ಬುಕಿಂಗ್ ಮಾಡಿ ಫೈವ್ ಡೇಸ್ ಟೈಮ್ ಕೊಡ್ತೀನಿ ಫೈವ್ ಡೇಸ್ ಅಲ್ಲಿ ಅದೇನೇ ಲೀಗಲ್ ಕ್ಲಿಯರ್ ಮಾಡ್ಕೊಂಡ್ ಬಂದ್ ಅಗ್ರಿಮೆಂಟ್ ಮಾಡ್ಕೊಳ್ಬಹುದು ಇಲ್ಲ ಡೇಸ್ ಕೊಡ್ತೀರಾ ಹೌದು ಕೊಡೋಣ ಸರ್ ಅದಕ್ಕೆ ಏನಿಲ್ಲ ಹತ್ತು ದಿನ ಟೈಮ್ ಆಯ್ತು ಸರ್ ಖಂಡಿತ ದಿನದೊಳಗಡೆ ಯಾರೆಲ್ಲ ಬೇಕು ಅಂದ್ರೆ ಅದ್ ಲೀಗಲ್ ಆಗಿ ಆಗಿಲ್ದ ಇಲ್ದಂಗಿರ್ಲಿ ನಿಮ್ಗೆ ಇಷ್ಟ ಇರ್ಲಿ ಇಷ್ಟ ಇಲ್ದೇ ಇರ್ಲಿ ಹೌದು ಇಷ್ಟ ಆಯ್ತಾ ಅಗ್ರಿಮೆಂಟ್ ಮಾಡ್ಕೊಂಡು ಲೋನ್ ಮಾಡ್ಸ್ಕೊಂಡು ಇಲ್ವಾ ಅಮೌಂಟ್ ರಿಫಂಡ್ ಮಾಡ್ತೀರಾ ಸರ್ ಡೇಸ್ ಟೈಮ್ ಆ ಸೈಟ್ ಬ್ಲಾಕ್ ಮಾಡ್ತೀನಿ ಇಪ್ಪತ್ತಾರನೇ ನಂಬರ್ ಸೈಟ್ ಇಷ್ಟ ಆಯ್ತು ಅಂದ್ರೆ ಆ ಸೈಟ್ ನಂಬರ್ ಹತ್ ಸಾವಿರ ರೂಪಾಯಿ ಕೊಟ್ಟು ಲೀಗಲ್ ಡಾಕ್ಯುಮೆಂಟ್ ತಗೊಳ್ಳಿ ಲೀಗಲ್ ಡಾಕ್ಯುಮೆಂಟ್ ನ ಕೆಲವರು ಎಷ್ಟೋ ಜನ ಚೆಕ್ ಮಾಡಿಸೋದಿಲ್ಲ ಲೀಗಲ್ ಡಾಕ್ಯುಮೆಂಟ್ ತಗೊಂಡ್ ಅಂತ ಅಲ್ಲೇ ಇದು ಮಾಡ್ಬಿಡ್ತಾರೆ ಆಮೇಲೆ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಸೊ ಲೀಗಲ್ ನ ಚೆಕ್ ಮಾಡಿಸೋದು ತುಂಬಾ ಸಜೆಸ್ಟ್ ಮಾಡ್ತೀನಿ ಸರ್ ನನ್ ಕಡೆ ಸರ್ ಖಂಡಿತ ಖಂಡಿತ ಕಸ್ಟಮರ್ಸ್ ಬಂದ್ರು ಲೀಗಲ್ ಮೈನ್ ಒಬ್ಬರಲ್ಲ ಚೆಕ್ ಮಾಡ್ಸ್ಕೊಂಡಾಗ ಕ್ಲಿಯರ್ ಆಗಿರುತ್ತೆ ಡಾಕ್ಯುಮೆಂಟ್ ಕೇಳ್ತಾರೆ ಅದು ಸೊ ಹಾಗಾಗಿ ಇವರು ಹತ್ತು ದಿನ ಟೈಮ್ ಕೊಡ್ತಾ ಇದ್ದೀರಾ ಜನಪ್ರಿಯ ಪ್ರಾಪರ್ಟೀಸ್ ಕಡೆಯಿಂದ ಅದಿಂದ ಒಳಗಡೆ ಏನು ಇಷ್ಟ ಇದ್ರೆ ಅಗ್ರಿಮೆಂಟ್ ಮುಖಾಂತರ ಲೋನ್ ಬೇಕಂದ್ರೆ ಲೋನ್ ಫುಲ್ ಕ್ಯಾಶ್ ಅಂದ್ರೆ ಫುಲ್ ಕ್ಯಾಶ್ ಅಲ್ವಾ ಸರ್ ಖಂಡಿತ ಇಷ್ಟೆಲ್ಲ ಫೆಸಿಲಿಟಿ ಕೊಡ್ತಾ ಇದ್ರೆ ಹೌದು ಸರ್ ನಾನು ಕೇಳೋದು ಇಷ್ಟೇ ಟೆನ್ ಡೇಸ್ ಟೈಮ್ ಕೊಡ್ತಾ ಇದ್ದೀರಾ ಹೌದು ಇಷ್ಟ ಇಲ್ಲ ಅಂದ್ರೂ ಕೂಡ ರೀಫಂಡ್ ಆಗುತ್ತಲ್ವಾ ಸರ್ ಅವ್ರದ್ದು ಏನಿದೆ ಒಂದು ರೂಪಾಯಿ ಕೂಡ ನಾವು ಇಟ್ಕೊಳ್ಳಲ್ಲ ವಾಪಸ್ ಕೊಡ್ತೀನಿ ಸರ್ ಅಷ್ಟೇ ಅಲ್ವಾ ಹೌದು ಓಕೆ ಈ ಪ್ರೈಸಿಂಗ್ ಏನು ಹೇಳ್ತಾ ಇದ್ದೀರಾ ಸರ್ ಪ್ರೈಸ್ ಬಂದು ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಇದೆ ಸಾವಿರದ ಸಾವಿರದ ಐವತ್ತು ಐವತ್ತು ರೂಪಾಯಿ ರೂಪಾಯಿ ಸ್ಕ್ವೇರ್ ಫೀಟ್ ಹಂಗೆ ತರ್ಟಿ ಲೆಕ್ಕ ಲೆಕ್ಕಾಕೋಣ ಸಾವಿರದ ಇನ್ನೂರು ಸ್ಕ್ವೇರ್ ಫೀಟ್ ಹತ್ತೊಂಬತ್ತು ಲಕ್ಷ ಎಂಬತ್ತು ಸಾವಿರ ತರ್ಟಿ ಫಾರ್ಟಿಗೆ ಹೌದು ಸರ್ ಸರ್ ಅಲ್ವಾ ಈಗ ಫುಲ್ ಸೈಟಿಗೆ ಆಯಿತು ಈಗ ಆಫ್ ಸೈಟ್ ಬೇಕು ನಮಗೆ ಅಂತಕ್ಕಂಥವ್ರಿಗೆ ಹತ್ತೊಂಬತ್ತು ಲಕ್ಷದ ಎಂಬತ್ತು ಸಾವಿರದಲ್ಲಿ ಅರ್ಧ ತಗೋಬೇಕು ಆಫ್ ಸೈಟ್ಗೆ ಅಷ್ಟೇ ಒಂಬತ್ತು ಲಕ್ಷ ತೊಂಬತ್ತು ಸಾವಿರ ರೂಪಾಯಿ ಆಫ್ ಸೈಟ್ ಹೌದು ಸರ್ ಈಗ ನಿಮ್ಮ ಪ್ರಕಾರ ಬಂದರೆ ಡಿ ಸಿ ಕನ್ವರ್ಷನ್ ಉಲ್ಲೇಗೌಡನಲ್ಲಿ ಸೊಂಡೆಕೊಪ್ಪ ರೋಡಲ್ಲಿ ಯಾರೆಲ್ಲ ಸೈಟ್ ಬೇಕು ಅಂತ ನೋಡ್ತಕ್ಕಂಥವ್ರಿಗೆ ಹತ್ತೊಂಬತ್ತು ಲಕ್ಷದ ಎಂಬತ್ತು ಸಾವಿರಕ್ಕೆ ಒಂದು ಫುಲ್ ಸೈಟು ಒಂಬತ್ತು ಲಕ್ಷದ ತೊಂಬತ್ತು ಸಾವಿರಕ್ಕೆ ಆಫ್ ಸೈಟು ಹೌದು ಎರಡ್ ಆಪ್ಷನ್ ಅಲ್ಲೂ ಇದೆ ಸಿಗುತ್ತಲ್ವಾ ಹೌದು ಸರ್ ಟ್ವೆಂಟಿ ತರ್ಟಿನೇ ಮಾಡಿದೀವಿ ಅದಕ್ಕೆ ಅದಕ್ಕೋಸ್ಕರನೇ ಟ್ವೆಂಟಿ ತರ್ಟಿ ತರ್ಟಿ ಬೈ ತರ್ಟಿ ಎಲ್ಲ ತರದ್ದು ಇದೆ ಓಕೆ ಈಗ ಇಮಿಡೆಟ್ ರೀಶೇಷನ್ಗೆ ಸರ್ ನಾಳೆ ನಾಳೆ ಬಂದು ರಿಶ್ಯೂ ಮಾಡ್ಕೊಡ್ತೀನಿ ಬೇರೆಯವರೆಲ್ಲ ನಮಗೆ ಆಲ್ಮೋಸ್ಟ್ ನಿಮಗೆ ಐ ಸೈಟ್ ಆಗಲಿ ಹತ್ತು ಸೈಟ್ ಆಗಲಿ ಓನರ್ ಬರಬೇಕು ಅನ್ನೋದು ಇರುತ್ತೆ ಇದನ್ನೇ ಕೇಳೋ ನನ್ನ ಈಗ ಏಕೆಂದ್ರೆ ನಾವು ಈ ಒಂದು ಸೈಟ್ ಅಲ್ಲ ಅರ್ಧ ಸೈಟ್ ಬಂದರೂ ನಾಳೆ ಅಂದ್ರೆ ನಾಳೆ ರೀಶೂ ಮಾಡ್ಕೊಳ್ಳೋ ಕೆಲವ್ರು ಕೂಡ ಹೆಂಗಾಗಿಬಿಡುತ್ತೆ ಅಂದ್ರೆ ಇಮಿಡಿಯೇಟ್ ರೀಶೇಷನೇ ರೆಡಿ ಇದೆ ಅಂತ ಹೇಳ್ತಾರೆ ರೆಡಿ ಇರುತ್ತೆ ಬಟ್ ಏನಾಗುತ್ತೆ ಅಂದ್ರೆ ಹತ್ತು ಸೈಟು ಇಲ್ಲ ಐದು ಸೈಟ್ನ ತಗೊಂಡು ಹೋಗ್ಬಿಟ್ಟು ಒಂದೇ ಸರಿ ರಿಜಿಸ್ಟರ್ ಮಾಡ್ಸ್ಬೇಕು ಹೌದು ಅಲ್ಲಿ ಯಾರಿಗೂ ಬರಲ್ಲ ಮೆಂಟ್ ಇರುತ್ತೆ ಅವರು ನಮ್ದು ಆ ರೀತಿ ರೀತಿಯೆಲ್ಲ ನಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ನಾಳೆ ಅಂದ್ರೆ ನಾಳೆ ರಿಶ್ಯೂ ಮಾಡ್ಕೊಟ್ಟು ಇಪ್ಪತ್ತಾರನೇ ಸೈಟ್ ನಂಬರ್ ಏನಿದೆಯೋ ಅದು ನನಗೆ ಫುಲ್ ಸೈಟ್ ನಾಳೆನೇ ಫುಲ್ ಕ್ಯಾಶ್ ತಂದು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಂದ್ರೆ ನಾಳೆನೇ ರಿಜಿಸ್ಟ್ರೇಷನ್ ರೆಡಿ ಖಂಡಿತ ಅಲ್ವಾ ಸರ್ ಅದ್ರ ಜೊತೆ ಇನ್ನೊಂದು ನಾಲ್ಕು ಇನ್ನೊಂದು ಮೂರು ಜೋಡ್ಸ್ ಮಾಡ್ತೀವಿ ಅನ್ನೋ ಸೀನ್ ಆ ತರ ಸೀನ್ ಎಲ್ಲ ಇಲ್ಲ ಸರ್ ನಮ್ಮಲ್ಲಿ

ಒಂದು ಬ್ಲೆಸಿಂಗ್ ಹೇಳ್ತೀನಿ ಚೆನ್ನಾಗ್ಲಿ ಹಲೋ ಸರ್ ಓಕೆ ಹೇಳೋದಿದೆಯಾ ಲೇಔಟ್ ಬಗ್ಗೆ ಸರ್ ಲೇಔಟ್ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಸಿಟಿ ನಿಯರ್ ಇರೋದ್ರಿಂದ ತುಂಬಾ ಲಾಂಗ್ ಹೋಗುವಷ್ಟು ಇರೋಲ್ಲ ನೆಲ್ಮಂಗ್ಳಗ್ಗೆ ವೆರಿ ನಿಯರ್ ನಾಲ್ಕು ಕಿಲೋಮೀಟರ್ ಏನ್ ದೂರ ಏನಲ್ಲ ಮತ್ತೆ ಸೊಂಡೆಕೊಪ್ಪ ರೋಡ್ಗೆ ವಾಕಬಲ್ ಡಿಸ್ಟೆನ್ಸು ಬಿ ಎಮ್ ಟಿ ಸಿ ಬಸ್ ಬಂದು ವಿತಿನ್ ಇನ್ ಫೈವ್ ಮಿನಿಟ್ಸ್ ಬಂದು ಬಿ ಎಮ್ ಟಿ ಸಿ ಬಸ್ ಓಡಾಡತ್ತೆ ಸೊಂಡೆಕೊಪ್ಪ ರೋಡಿಂದ ವಾಕಬಲ್ ಇರೋದ್ರಿಂದ ಯಾರು ತೊಗೊಂಡ್ರು ಅವ್ರಿಗೆ ಒಳ್ಳೇದಂತೂ ಆಗುತ್ತೆ ಸರ್ ಅಲ್ವಾ ಮತ್ತೆ ಇನ್ವೆಸ್ಟ್ಮೆಂಟ್ ಆಗುತ್ತಾ ಆಗುತ್ತಾ ತ್ರಿಬಲ್ ಸರ್ ಇವಾಗ ನೋಡಿ ನೆಲ್ಮಂಗಲ ನಗರಸಭೆ ಬಂದು ಜಸ್ಟ್ ಒನ್ ಕಿಲೋಮೀಟರ್ ಮಲ್ಲಾಪುರ ಅಂತ ಬರುತ್ತೆ ಅದು ನಗರಸಭೆಗೆ ಸೇರ್ಕೊಂಡಿದೆ ಅಲ್ಲಿಂದ ಒಂದೇ ಕಿಲೋಮೀಟರ್ ಇದು ಇದಕ್ಕೆ ಬರುತ್ತೆ ಅದು ಬಂದು ಮಲ್ಲಾಪುರ ಬಂದು ನಗ ನಗರಸಭೆಗೆ ಹೋಗುತ್ತೆ ಒಂದು ಕಿಲೋಮೀಟರ್ ನೆಕ್ಸ್ಟ್ ಬ್ಯಾಚ್ ಗೆ ಬಿ ಎಂ ಪಿ ಆಗ್ಬಹುದು ನಗರಸಭೆ ಆಗ್ಬೋದು ಯಾವ್ದಕ್ಕೊಂದು ಸೇರ್ಕೊಡುತ್ತೆ ಕಸ್ಟಮರ್ ಅಮೌಂಟ್ ಹಾಕಿದ್ರೂ ಕೂಡ ವಿತ್ ಇನ್ ಟೂ ತ್ರೀ ಒನ್ ಟು ಡಬಲ್ ಆಗೋ ಚಾನ್ಸಸ್ ಇದೆ ಟು ಡಬಲ್ ಸಾಧ್ಯತೆ ಇದೆ ಟು ಡಬಲ್ ಆಗುತ್ತಾ ಇಲ್ಲ ಸ್ವಲ್ಪನಾದ್ರೂ ಏರಿಕೆ ಕಾಣಬೇಕು ಹೌದು ಗೆ ಖುಷಿ ಅಲ್ವಾ ನಾವು ಮಾಡಿರ್ತಕ್ಕಂಥ ಪ್ರಾಪರ್ಟಿಲಿ ಒಂದು ಏರಿಕೆ ಕಾಣ್ವಪ್ಪು ಸುತ್ತಮುತ್ತ ಏನ್ ರೇಟಿಗೆ ಹೋಗ್ತಾ ಇದೆ ಎಲ್ಲ ಸರ್ ಎಲ್ಲ ವಿಚಾರಿಸೇ ಬರಲಿ ನಮ್ಮ ಹತ್ರ ಸರೌಂಡಿಂಗ್ ಎರಡುವರೆ ಸಾವಿರ ಸೊಂಡೆಕೊಪ್ಪ ಮೈನ್ ರೋಡ್ ಅಲ್ಲಿ ಎರಡೂವರೆ ಸಾವಿರದಿಂದ ಮೂರ್ ಸಾವಿರ ರೂಪಾಯಿ ಅಪ್ರೋವ್ಡ್ ಸೈಡ್ ಡಿಸಿ ಕನ್ವರ್ಷನ್ ಆಗ್ಬೋದು ಸೈಟ್ಸ್ ಅದು ಮೂರ್ ಸಾವಿರ ದಾಟಿದೆ ನಾವು ತುಂಬಾ

ಮಾಡೋಣ ಸರ್ ಖುಷಿಯಿಂದ ನಮಗೂ ಬೇಗ ಪ್ರಕಾರ ಸಾವಿರದ ಆರುನೂರ ಐವತ್ತು ರೂಪಾಯಿ ನೂರು ರೂಪಾಯಿ ಡಿಸ್ಕೌಂಟ್ ಹೌದು ನೂರು ರೂಪಾಯಿ ಡಿಸ್ಕೌಂಟ್ ಹೋದ್ರೆ ಹದಿನೆಂಟು ಲಕ್ಷದ ಅರವತ್ತು ಕ್ಯಾಶ್ ಬಂತು ಅಂದ್ರೆ ಅದರಲ್ಲೇ ಹೆಚ್ಚು ಕಡೆ ಮಾಡಿಕೊಡ್ತೀನಿ ಸರ್ ಮಾಡಿಕೊಡ್ತೀರಾ ತಾನೆ ಖಂಡಿತ ಲೆಕ್ಕಾಚಾರಕ್ಕೆ ಬಂದ್ರೆ ಹದಿನೆಂಟು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಫುಲ್ ಸೈಟು ಅದರಲ್ಲೂ ನೆಗೋಷಿಯಬಲ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದೀರಾ ಹೌದು ಸರ್ ಕರೆಕ್ಟಾ ಸರ್ ಖಂಡಿತ ಏನಾದ್ರು ಬೇರೆ ಆಫರ್ ಕೊಡ್ತೀರಾ ಸರ್ ಬರಲಿ ಕಸ್ಟಮರ್ ಬರಲಿ ಒಂದು ಸೈಟ್ ಅಥವಾ ಎರಡು ಸೈಟ್ ತಗೊಳ್ಳಿ ನಮ್ ಪೇಮೆಂಟ್ ಮೇಲೆ ಡಿಪೆಂಡ್ ಆಗಿ ನಾನು ಕೊಡ್ತೀನಿ ಫುಲ್ ಕ್ಯಾಶ್ ಕೊಡ್ತು ಅಂದ್ರೆ ಒಂದ್ ಒಳ್ಳೆ ಆಫರ್ ಅಲ್ಲಿ ಮಾಡ್ಕೊಡ್ತೀರಾ ಹೌದು ಅಲ್ವಾ ಸರ್ ಖಂಡಿತ ओके okay. इष्टू ಎಲ್ಲ ಡೀಟೇಲ್ಸ್ನ ಇದ್ರ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀರಾ ನೋಡಿ ಸ್ನೇಹಿತರೆ ಈ ಸೊಂಡೆಕೊಪ್ಪ ರೋಡು ಕೋರ್ಟ್ ರೋಡಲ್ಲಿ ನಿಯರ್ ಬೈ ಎಲ್ಲ ಓಡಾಡಿರ್ತೀರ ನೆಲ್ಮಂಗ್ಲ ನಿಯರ್ ಬೈ ಅಂತಲೇ ಯೂಸ್ ಮಾಡ್ಕೋಬೋದು ಅದರಲ್ಲೂ ಸೊಂಡೆಕೊಪ್ಪ ರೋಡು ಕೋರ್ಟ್ ನೆಲಮಂಗ್ಲಾ ಕೋರ್ಟ್ ಹತ್ರನೇ ಇರ್ತಕ್ಕಂಥ ಲೇಔಟ್ ಇದು ಉಲ್ಲೇ ಅಟ್ಯಾಚ್ ಆಗಿರ್ತಕ್ಕಂಥದ್ದು ಸುಮಾರು ಎಂಬತ್ತು ಸೈಟ್ ಆಲ್ರೆಡಿ ಸರ್ ಹೇಳಿದ್ರು ಅದರಲ್ಲಿ ಅರವತ್ತೇನು ಉಳಿದಿದೆ ಯಾರಿಗೆಲ್ಲ ಆಫ್ ಸೈಡ್ ಬೇಕು ಫುಲ್ ಸೈಡ್ ಬೇಕು ಇನ್ವೆಸ್ಟ್ಮೆಂಟ್ ಅಥವಾ ಮನೆ ಕಟ್ಟಬೇಕಾ ಯಾವ ಥರ ಯೋಚನೆ ಮಾಡ್ತೀರಾ ಬಂದ್ಬಿಟ್ಟು ಜನಪ್ರಿಯ ಪ್ರಾಪರ್ಟೀಸ್ ನಿಮ್ಮ ಆಫೀಸಲ್ಲಿ ಬರುತ್ತೆ ಸರ್ ಸರ್ ಆಫೀಸ್ ಬಂದು ಎಂಟನೇ ಮೇಲೆ ಗೊತ್ತಿದೆ ಎಲ್ರಿಗೂ ಅಲ್ಲಿ ಬಗ್ಲು ಅಂತ ಬರುತ್ತೆ ಹೆಸರುಗಟ್ಟ ರೋಡಲ್ಲಿ ಮಾಡಿ ವಾಲ್ಸ್ ವ್ಯಾಗನ್ ಕಾರ್ ಶೋರೂಮ್ ಎದುರುಗಡೆನೆ ಜನಪ್ರಿಯ ಪ್ರಾಪರ್ಟೀಸ್ ಆಫೀಸ್ ಇದೆ ಸರ್ ಕೇಸರಘಟ್ಟ ಮೇನ್ ರೋಡ್ ಬಗಲ್ಗುಂಟೆ ಸರ್ಕಲ್ ಹೌದು ಕಂಪನಿ ಇದೆ ಆಫೀಸ್ ಅದ್ರ ಎದುರುಗಡೆ ಎಷ್ಟನೇ ಫ್ಲೋರ್ ಗ್ರೌಂಡ್ ಫ್ಲೋರ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಜನಪ್ರಿಯ ಪ್ರಾಪರ್ಟೀಸ್ ಅಲ್ಲಿಗಾದ್ರೂ ಬರ್ಬೋದು ಇಲ್ಲ ಡೈರೆಕ್ಟ್ ಅಲ್ಲಿ ಓಟಿ ನಾವೇ ಇರ್ತೇವೆ ಇಲ್ಲ ಅಂದ್ರೆ ಅಲ್ಲಿ ಬೇಕಾದ್ರೂ ಬರ್ಬೋದು ಎರಡರಲ್ಲಿ ಯಾವ ಕಡೆ ಬೇಕಾದ್ರೂ ಬರ್ಬೋದಲ್ಲ ಸರ್ ಓಕೆ ಈಗ ವಿಡಿಯೋದಲ್ಲಿ ಇರೋ ನಂಬರ್ಗೆ ಫೋನ್ ಮಾಡೋದ್ರ ಮುಖಾಂತರ ಇನ್ನೂ ಜಾಸ್ತಿ ಡೀಟೇಲ್ಸ್ನ ತಿಳ್ಕೊಬೋದು ಸ್ನೇಹಿತರೆ ನಿಮ್ಮ ಕಡೆಯಿಂದ ಏನೋ ಫ್ರೀ ವಿಸಿಟ್ ಇರುತ್ತೆ ಸರ್ ಸರ್ ಖಂಡಿತ ಕೊಡ್ತೀವಿ ಸರ್ ಫ್ರೀ ವಿಸಿಟ್ ಕೊಡ್ತೀರಾ ಎಷ್ಟೇ ಅಡ್ವಾನ್ಸ್ ಬುಕ್ಕಿಂಗ್ ಹತ್ತು ಸಾವಿರ ಸಾವಿರದ ಐನೂರ ಐವತ್ತು ರೂಪಾಯಿ ಸ್ಕ್ವೇರ್ ಫೀಟ್ ಹೌದು ಅಂದ್ರೆ ನೂರು ರೂಪಾಯಿ ಆಫರ್ ಕೊಟ್ಟಿರೋದ್ರಿಂದ ಅದ್ರಲ್ಲೂ ಸ್ವಲ್ಪ ನೆಗೋಷಿಯಬಲ್ ಹೌದು ಅಲ್ವಾ ಸರ್ ಸರ್ ಫುಲ್ ಕ್ಯಾಶ್ ಬಂದ್ರೆ ನಮ್ಮ ಕಮಿಟ್ಮೆಂಟ್ಸ್ಗಳು ಇರ್ತವೆ ಕೊಡೋಣ ಅದು ಕಸ್ಟಮರ್ ಹ್ಞೂ ಕಸ್ಮರು ಖುಷಿ ಇರ್ತಾರೆ ನಮಗೂ ಬೇಗ ಕಮಿಟ್ಮೆಂಟ್ ಮುಗಿ ಅಲ್ವಾ ಜನಪ್ರಿಯ ಪ್ರಾಪರ್ಟೀಸ್ ಕಡೆಯಿಂದ ಇಷ್ಟೆಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀವಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ದುಡ್ಡಿಗೆ ನೀವು ಜವಾಬ್ದಾರಿಯಾಗಿ ಇರಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಯಾವ್ದೇ ಲೇಔಟ್ ಇರಲಿ ಏನಿರಲಿ ಅದ್ರದ್ದೇ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಇರುತ್ತೆ ಒಬ್ಬರಲ್ಲ ಇರ್ತಲ್ಲ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ಮುಂದುವರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸಾವಿರದ ಐನೂರ ಐವತ್ತು ರೂಪಾಯಿ ಸ್ಕೋರ್ ಫೀಟೆಂಗೆ ಕೊಡ್ತಾ ಇದಾರೆ ಟೋಟಲ್ ಅರವತ್ತು ಸೈಟ್ಸ್ ಇದೆ ಜನಪ್ರಿಯ ಪ್ರಾಪರ್ಟೀಸ್ ಅವ್ರ ಆಫೀಸ್ ಆದರೂ ವಿಸಿಟ್ ಮಾಡಿ ಇಲ್ಲ ಡೈರೆಕ್ಟ್ ಲೇಔಟ್ ಆದರೂ ಬರ್ಬೋದು ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಇಷ್ಟೊತ್ತು ಪೇಷನ್ಸ್ ಇಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಸರ್ ನಿಮ್ಗೂ ಕೂಡ ಮೂಲೆಯ ಟೈಮ್ ಕೊಟ್ಬಿಟ್ಟು ಇಷ್ಟೆಲ್ಲ ಡೀಟೇಲ್ಸ್ನ ತಿಳ್ಸ್ಕೊಟ್ಟಿದಿರಾ ಅದಕ್ಕೊಂದು ಥ್ಯಾಂಕ್ ಯು ಸೊ ಮಚ್ ಅವ್ರಿಗೆ ತುಂಬ ಕಡಿಮೆ ರೇಟಿಂಗ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿದ್ದೀನಿ ಸರ್ ಅಂತ ಹೇಳಿ ನನಗೊಂದು ವಾಟ್ಸಪ್ಪಲ್ಲೂ ಅಥವಾ ಕರೆದುಬಿಟ್ಟು ಇನ್ನೊಂದು ಒಡೆ ಮಾಡಿ ತೋರಿಸಿದ್ರೆ ಅದಕ್ಕೆ ಕೂಡ ಥ್ಯಾಂಕ್ ಯು ಹೇಳಿಂಗಾಗುತ್ತೆ ಜೊತೆ ಇದ್ದೇರೋಣ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್